ಆ್ಯಂಡ್ ಪ್ಲಸ್ ನಮ್ಮ ಕಡೆಯಿಂದ ನೀವು ಅಕ್ಷರ ಗಾಡಿ ಇಸ್ಕೊಂಡ್ರೆ ಕೂಡ ಆ ತಿಂಗಳು ವಾರಂಟಿ ಇಂಜಿನ್ ಗೇರ್ ಬಾಕ್ಸ್. 1 ಲಕ್ಷ ಗಾಡಿ ಇಸ್ಕೊಳ್ಳಿ, 6 ಮಂತ್ಸ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕಂಪಲ್ಸರಿ ಬರತ್ತೆ ಬರತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶೋರೂಮ್ ಅವರ ಇಂಟ್ರೊಡಕ್ಷನ್ ಪಾರ್ಟು ಮಿಸ್ ಆಗಿದೆ. ನಾನು ಸಿಸ್ಟಮ್ನಲ್ಲಿ ಚೆಕ್ ಮಾಡ್ತಿರ್ಬೇಕಾದ್ರೆ ಅವರ ಇಂಟ್ರೊಡಕ್ಷನ್ ಪಾರ್ಟ್ ಏನಿತ್ತು ಅದು ಕಾರ್ಡಲ್ಲೆಲ್ಲೂ ರೆಕಾರ್ಡಿಂಗ್ ಫುಟೇಜ್ ಸಿಗಲಿಲ್ಲ. ಅದರಲ್ಲಿ ಏನೇನಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಅದರಲ್ಲಿ ಬಂದು ಅವರು ದಸರಾ ಫೆಸ್ಟಿವಲ್ಗೋಸ್ಕರ ಒಂದು ಆಫರ್ ಕೊಟ್ಟಿದ್ದರು. ದಸರಾ ಎಂಡ್ ಆಗೋವರೆಗೂ ಕೂಡ ಯಾವುದೇ ಗಾಡಿನ ನೀವು ಸೆಂಚುರಿ ಮೋಟರ್ಸ್ನಲ್ಲಿ ಪರ್ಚೇಸ್ ಮಾಡಿದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಶೂರೆನ್ಸು ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ಅಂದರೆ ದಸರಾ ಹಬ್ಬ ಎಂಡ್ ಆಗೋವರೆಗೂ ಕೂಡ ಈ ಆಫರ್ ರನ್ನಿಂಗಲ್ಲಿ ಇರುತ್ತೆ. ಅವ್ರು ಏನು ಹೇಳಿದರು ಅಂದರೆ ಅವಳಂಥ ಟೈಮ್ನಲ್ಲಿ ನಾವು ಬೇರೆ ಏನಾದರೂ ಆಫರ್ ಕೊಟ್ಟರೆ, ಐ ಮೀನ್ ಈಗ ಗಾಡಿ ರೇಟ್ ಜಾಸ್ತಿ ಹೇಳಿ ಕಮ್ಮಿ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾರೆ ಜನ ಹಿಂಗೆ ಅಂದ್ಕೊಳ್ತಾರೆ ಅಂತ ನಾವು ಡೈರೆಕ್ಟಾಗಿ ಇನ್ಶೂರೆನ್ಸ್ ಆಫರ್ ಮಾಡಿಬಿಡ್ತೀವಿ. ಯಾವುದೇ ಗಾಡಿ ತೊಗೊಂಡ್ರು ಇನ್ಶೂರೆನ್ಸ್ ಕಂಪ್ಲೀಟಾಗಿ ನಾವೇ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಕಾಸ್ಟ್ ಇರೋಲ್ಲ ಅಂತ. ಆ ಫುಟೇಜ್ ಮಿಸ್ ಆಗಿದೆ, ವಿ ಆರ್ ಸಾರಿ ಫಾರ್ ದಟ್. ಆ್ಯಂಡ್ ಆಲ್ಸೋ KTM RC 390 ಮತ್ತು Pulsar 150 ಡೀಟೇಲ್ಸ್ ಕೂಡ ಮಿಸ್ ಆಗಿದೆ. ಅದ್ಬಿಟ್ಟು ಇನ್ನೇನು ಮಿಸ್ಸಸ್ ಇಲ್ಲ ಇದರಲ್ಲಿ. ಸೊ ಇದೊಂದನ್ನು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ಕಾರ್ ಸ್ಪೋಟ್ಕರಣಕ್ಕೆ ಸ್ವಾಗತ. ನಾನು ಕಿರಣ್. ಇವತ್ತು ನಾವು ಸೆಂಚುರಿ ಮೋಟರ್ಸ್ ಓಲ್ಡ್ ಮೆಡ್ರಾಸ್ ರೋಡು ಟಿನ್ ಫ್ಯಾಕ್ಟ್ರಿನಲ್ಲಿ ಬರುತ್ತೆ ಈ ಶೋರೂಮು. ಇಲ್ಲಿಂದ ಈಗಾಗಲೇ 2 ವಿಡಿಯೋನ ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ಸಾಕಷ್ಟು ಜನ ಒಳ್ಳೇದಾಗಿ ರೆಸ್ಪಾನ್ಸ್ ಮಾಡಿದ್ರಿ ಆ ವಿಡಿಯೋಗಳಿಗೆ. ಸೊ ಇವತ್ತಿನ ವಿಡಿಯೋದ ಒಂದು ಸ್ಪೆಷಲ್ ಹೇಳ್ತೀನಿ. ಆ್ಯಂಡ್ ಹೀಗೆ ಈ ವಿಡಿಯೋದಲ್ಲಿ ಯಾವ್ಯಾವ ಗಾಡಿಗಳಿದೆ ಅನ್ನೋದನ್ನ ಒಂದು ಕ್ವಿಕ್ ರೌಂಡ್ ಅಪ್ ಕೂಡ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿರುವಂಥ ಯಾವುದೇ ಗಾಡಿಗಳು ಕೂಡ 2012ಗಿಂತ ಕಡಿಮೆ ಮಾಡೆಲ್ ಗಾಡಿಗಳು ಯಾವುದೂ ಇರೋಲ್ಲ. ಸೊ ಯಾರ್ಯಾರು ಒಳ್ಳೆ ಬಜೆಟಲ್ಲಿ ಗಾಡಿಗಳು ಹುಡುಕ್ತಾ ಇದ್ದೀರಾ ಒಳ್ಳೆ ಗಾಡಿಗಳನ್ನ, ಅವ್ರಿಗೆ ಮಾತ್ರ ಈ ವಿಡಿಯೋ ಆಗಿರುತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಗಾಡಿಗಳಿದೆ ಅನ್ನೋದ್ರ ಒಂದು ರೌಂಡ್ ಅಪ್ ತೊಗೊಳ್ಳೋಣ. ಇವತ್ತಿನ ವಿಡಿಯೋಗಳಲ್ಲಿ ಸಾಕಷ್ಟು ಸ್ಕೂಟಿಗಳು ಮತ್ತು ಆ್ಯಕ್ಟಿವಾಗಳು, ಒಂದು NS 200 ಆ್ಯಂಡ್ ಹಾಗೆ ಒಂದು 220 ಇದೆ. ಆ್ಯಂಡ್ ಹಾಗೆ ಸಾಕಷ್ಟು ಸ್ಕೂಟಿಗಳಿದೆ, ಡಿಒ ಇದೆ, ಆ್ಯಂಡ್ ಆಲ್ಸೋ ಆ್ಯಕ್ಟಿವಾಗಳಿದೆ. ಒಂದು RC 390 ಇದೆ, ಒಂದು ಬುಲೆಟ್ ಇದೆ, ಹಾಗೆ Pulsar 220F ಮತ್ತು 150ಗಳಿದೆ. ಸೊ ಬನ್ನಿ, ಎಲ್ಲ ಗಾಡಿಗಳ ಡೀಟೇಲ್ಸ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಬನ್ನಿ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಮರೀದೇ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೀವು ಯಾವುದೇ ರೀತಿ ನಮ್ಮನ್ನೇನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಇನ್ಸ್ಟಾಗ್ರಾಮ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೆಕ್ಸ್ಟು ನಮ್ಮ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಪಲ್ಸರ್ ಇದೆ, 180cc ಇಂಜಿನ್ ಇದು. ಯಾವ ಮಾಡಲ್ ಸರ್ ಗಾಡಿ ಇದು? ಸರ್, 2014 ಮಾಡಲ್ ಸರ್, ಸಿಂಗಲ್ ಹ್ಯಾಂಡ್ ಯೂಸ್ಡ್. ಓಕೆ, ಗಾಡಿದಲ್ಲಿ ಹೊಸ ಟೈರ್ ಇದೆ, ಸರ್ವಿಸ್ ಎಲ್ಲ ಆಗಿದೆ. ಓಕೆ, ಆ್ಯಂಡ್ ನಿಮಗೆ 6 ಮಂತ್ಸ್ ವಾರಂಟಿ ಸಿಗುತ್ತೆ ಇಂಜಿನ್ ಗೇರ್ ಬಾಕ್ಸು. ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಹಳೆ ಗಾಡಿ ಆದರೆ ಸ್ವಲ್ಪ ಬ್ಯಾಕ್ ಹೊಡಿತಾರೆ, ಅದಕ್ಕೆ ನಮ್ಮ ಕಡೆಯಿಂದ ವಾರಂಟಿ ಕೊಡ್ತೀವಿ ನಾವು. 6 ಮಂತ್ಸ್ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ. ಏನೇ ಪ್ರಾಬ್ಲಮ್ ಆದ್ರೂ ಅದಕ್ಕೆ ಬರ್ಬೋದು, ಆರಾಮಾಗಿ ನಾವೇ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಗಾಡಿ ಎಷ್ಟು ರನ್ ಆಗಿದೆ ಸರ್? ಗಾಡಿ 21,000 ರನ್ ಆಗಿದೆ ಸರ್. ಕಂಡೀಷನ್ ಎಲ್ಲ ಒಂದ್ಸಲ ಹೇಳ್ಬಿಡ್ತೀರಾ? ಕಂಡೀಷನ್ ಮಾತ್ರ ನಿಮಗೆ ಟೈರ್ಸ್ ಹೊಸದು ಇದೆ, ಸೆಲ್ಫ್ ಕಂಡೀಷನ್ ಇರುತ್ತೆ. ಆ್ಯಂಡ್ ಇನ್ನೂ ಒಂದು ಮಾತು, ಬ್ಯಾಟ್ರಿ ಸಪೋಸ್ ಇನ್ ಕೇಸ್ ಕಸ್ಟಮರ್ ಬಂದ ಮುಂಚೆ ಗಾಡಿ ಸ್ಟಾರ್ಟ್ ಆಗಿಲ್ವ, ಅವಾಗಲೂ ನಾವು ಹಳೆ ಬ್ಯಾಟ್ರಿ ಚಾರ್ಜ್ ಮಾಡಲ್ವ, ಹೊಸ ಬ್ಯಾಟ್ರಿ ಹಾಕ್ಸ್ಕೊಡ್ತೀವಿ. ಹೊಸ ಬ್ಯಾಟ್ರಿ ಕೊಡ್ತೀರಾ ಗಾಡಿಗೆ? ಕಸ್ಟಮರ್ ಮುಂದ್ಗಡೆನೆ ಹಾಕ್ಸ್ಕೊಡೋದು. ಏನು ಕೊಟ್ಟು ಮಾಡ್ತಾ ಇರೋ ಸರ್? ಇದು 45 ಆಗುತ್ತೆ, ನಿಮ್ಮ ಕಸ್ಟಮರ್ಸ್ಗೆ ಒಂದು 42 ಆಗ್ಬೋದು. 42 ಫೈನಲ್ ಮಾಡಿಸಿ ಕೊಡ್ತೀರಾ? ಆ್ಯಂಡ್ ಇನ್ಶೂರೆನ್ಸ್ ಇದ್ದಿಲ್ವ ಅಂದ್ರೆ ಫ್ರೆಶ್ ಇನ್ಶೂರೆನ್ಸ್ ನಿಮ್ಮ ಕಸ್ಟಮರ್ಗೆ ಫ್ರೀ. ಅದು ಫ್ರೀ ದಸರಾ ಆಫರ್. ಆಫರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 500 ಇದೆ. ಯಾವ ಮಾಡೆಲ್ ಸರ್ ಇದು? ಸರ್, ಇದು ಬಂದ್ಬಿಟ್ಟು 2018 ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 500cc ಇದು. ಹೌದು, ಇದು ಮೋಸ್ಟ್ ಆಫ್ ದ ಪೀಪಲ್ಸ್ ಲಾಂಗ್ ಯೂಸ್ಗೆ ಮಾಡೋದು, ಇದು ಲೈಕ್ ಟ್ರಾವೆಲ್ಸ್ಗೆ ಇದು ಅದು ಜಾಸ್ತಿ ಇದು ಯೂಸ್ ಮಾಡೋದು. ಗಾಡಿ 11,000 ರನ್ ಆಗಿದೆ. ಇದರಲ್ಲಿ ನಿಮಗೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ, 21 ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಇದು ನಾವು ಕೊಟ್ ಮಾಡ್ತಾ ಇರೋದು 160 ಸರ್. 160 ಕೊಟ್ ಮಾಡ್ತಾ ಇದ್ದೀರಾ? ಹೊಸ ಗಾಡಿಗೆ ಏನು ರೇಟ್ ಇರ್ಬೋದು? ಹೊಸ ಗಾಡಿ ನಿಮಗೆ 320,000 ಇದೆ ಸರ್. ಸೊ ಶೋರೂಮ್ ಆನ್ ರೋಡ್ ಬೆಲೆ ಹೇಳ್ತಾ ಇದ್ದೀರಾ? ಎಕ್ಸ್ ಶೋರೂಮ್ ಪ್ರೈಸ್ ಮೋಸ್ಟ್ಲಿ ಅಷ್ಟೇ ಇದೆ. ಎಕ್ಸ್ ಶೋರೂಮ್ ಪ್ರೈಸೇ ನಿಮ್ಗೆ ಆನ್ ರೋಡ್ ನಿಮಗೆ 350 ಆಗುತ್ತೆ. 350 ಆಗುತ್ತೆ. ಈಗ ಫೈನಲ್ ರೇಟ್ ಏನಾದರೂ ಒಂದು ಹೇಳ್ತೀರಾ? 155 ನಿಮ್ಮ ಕಸ್ಟಮರ್ಸ್ಗೆ ಮಾಡಿಸ್ಕೊಡ್ತೀನಿ. 155 ಮಾಡಿಸ್ಕೊಡ್ತೀರಾ? ಸೊ ತುಂಬ ಜನರು ಫೇವ್ರೇಟ್ ಗಾಡಿ ಬರ್ತಾ ಇದೆ. ನೆಕ್ಸ್ಟು ಹೋಂಡಾ CB ಶೈನು, ಮೈಲೇಜ್ಗೋಸ್ಕರ ಹೇಳಿ ಮಾಡಿದಂಥ ಗಾಡಿ. ಯಾವ ಮಾಡಲ್ ಸರ್? ಅದು ಬಂದ್ಬಿಟ್ಟು 2018 ಸಿಂಗಲ್ ಹ್ಯಾಂಡ್ ಯೂಸ್ಡು, ಬರೀ ಗಾಡಿ 11,000 ರನ್ ಆಗಿದೆ ಅದು ಕೂಡ. ಆ್ಯಂಡ್ ಸೆಲ್ಫ್ ಕಂಡೀಷನು ಪ್ಲಸ್ ಡಿಸ್ಬ್ರೇಕು ಆ್ಯಂಡ್ ಏನು ಹೇಳೋದು, ಸರ್ವಿಸ್ ಎಲ್ಲ ಆಗಿದೆ. 6 ಮಂತ್ಸ್ ವಾರಂಟಿ ಎಲ್ಲ ಗಾಡಿಗೆ.
ಸಿಕ್ಸ್ ಮಂತ್ಸ್ ವಾರಂಟಿ ಸಿಗುತ್ತೆ. ಅದು ಬಂದ್ಬಿಟ್ಟು ನಾವು 75 ಕೊಟ್ ಮಾಡ್ತಾ ಇದ್ದೀನಿ ಸರ್. 75 ಕೊಟ್ ಮಾಡ್ತಾ ಇದ್ದೀರಾ? ಹೊಸ ಶೋರೂಮ್ ಹೊಸ ಗಾಡಿ ಆನ್ ರೋಡ್ ಪ್ರೈಸ್ ಎಷ್ಟಿತ್ತು? BS4 ಸರ್, BS4 ಅದು ಮೋಸ್ಟ್ಲಿ ಐ ಥಿಂಕ್ 1 ಲಕ್ಷ ಚೇಂಜ್ ಇದೆ ಸರ್. 1 ಲಕ್ಷ ಚೇಂಜ್ ಇತ್ತು. ಹಾಂ, ಈಗ ಫೈನಲ್ ರೇಟ್ ಏನಾದರೂ 72 ಆಗುತ್ತೆ ಸರ್ ಫೈನಲ್. 72 ಮಾಡ್ಕೊಡ್ತೀರಾ? ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಹೋಂಡಾ ಆ್ಯಕ್ಟಿವಾ ಇದೆ. ಯಾವ ಮಾಡಲ್ ಸರ್ ಇದು? 2017 ಮಾಡಲ್ಲು. ಗಾಡಿ ಬಂದ್ಬಿಟ್ಟು 24,000 ರನ್ ಆಗಿದೆ. ಗಾಡಿ ಕಂಡೀಷನ್ ಔಟ್ಲುಕ್ ನೀವು ನೋಡ್ಬೋದು ವಿಡಿಯೋದಲ್ಲೇ. ಕಂಡೀಷನ್ ಇರುತ್ತೆ ಗಾಡಿ, ಆ್ಯಂಡ್ ಇಂಜಿನ್ ಗೇರ್ ಬಾಕ್ಸ್ ಏನು ತೊಂದರೆ ಇರಲ್ವ. ಓಕೆ, ಎಲ್ಲ ಸರ್ವಿಸ್ ಮಾಡಿಸ್ಕೊಡ್ತೀನಿ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಅದು ಬಂದ್ಬಿಟ್ಟು ನಾವು 52 ಕೊಟ್ ಮಾಡ್ತಾ ಇದ್ದೀನಿ. ಯು ಟು ವ್ಯೂವರ್ಸ್ಗೆ 150 ಆಗ್ಬೋದು. ಆಗ್ಬೋದು. ಲಾಸ್ಟ್ ಏನಾದರೂ ಇನ್ನೊಂದು ರೇಟ್ ಬಿಡಂಗಿದೆಯಾ? ಒಂದು 48 ಮಾಡೋಣ ಸರ್. 48 ಎಲ್ಲ ಮಾಡಿಕೊಡ್ತೀರಾ? ಸೊ ನೆಕ್ಸ್ಟ್ ಮತ್ತೊಂದು ಆಕ್ಟಿವ್ ಇದೆ. ಇದ್ಯಾವ ಮಾಡೆಲ್ ಸರ್? ಆಕ್ಟಿವ 125 ಇದು. 125 ವಿತ್ ಮ್ಯಾಗ್ವಿಲ್. ಆಕ್ಟಿವಾದಲ್ಲಿ ನಿಮ್ಗೆ ಡ್ರಮ್ ಬರುತ್ತೆ ಪ್ಲಸ್ ಮ್ಯಾಗ್ವಿಲ್ ಬರುತ್ತೆ. ಇದು ಮ್ಯಾಗ್ವಿಲ್, ನೀವು ಎಷ್ಟಾದ್ರೂ ಏನು ತೊಂದರೆ ಬರಲ್ವ. ಇದು ಬಂದ್ಬಿಟ್ಟು 2016 ಸಿಂಗಲ್ ಹ್ಯಾಂಡ್ ಯೂಸ್ಡು. ಗಾಡಿ ಬಂದ್ಬಿಟ್ಟು 50 ಚೇಂಜ್ ಓಡಿದೆ, 50,000. ಓಕೆ, ಆ್ಯಂಡ್ ಇದು ನಾವು ಕೋಟ್ ಮಾಡ್ತಾ ಇರೋದು 43,000 ಆಗುತ್ತೆ ಸರ್. 43,000 ಆಗುತ್ತೆ. ಸೊ ಫೈನಲ್ ರೇಟು ನಮ್ಮ ವ್ಯೂವರ್ಸ್ಗೆ 40 ಮಾಡಿಸ್ಕೊಡುತ್ತೆ. 40 ಮಾಡಿಸ್ಕೊಡ್ತೀರಾ? ಏನಾದರೂ ಇಲ್ಲಿ ಕುತ್ಕೊಂಡು ಮಾತಾಡಿದರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ವ್ಯೂವರ್ಸ್ ಬರಲಿ, ಎಷ್ಟು ಬಾರ್ಗಿನಿಂಗ್ ಆಗುತ್ತೆ ನಾವು ಮಾಡಿಕೊಡೋಣ. ಎಷ್ಟು ಫೈನಲ್ ಆಗುತ್ತೆ ಅಷ್ಟು ಮಾಡಿಕೊಡ್ತೀರಾ? ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಜುಪಿಟರ್ ಇದೆ. ಇದೆ ಯಾವ ಮಾಡೆಲ್ ಸರ್ ಗಾಡಿ? 2015. ಗಾಡಿ 53,000 ಹೊಡಿದೆ ಸರ್. 90 meter ಟೆಂಪರ್ ಮಾಡಲ್ವ ಸರ್. ಏನಿರುತ್ತೆ, ಜಿನಿನ್ ಇರುತ್ತೆ ಆ್ಯಂಡ್ ಗಾಡಿ ಕಂಡೀಷನ್ ಇರುತ್ತೆ. ಇದು ಬಂದ್ಬಿಟ್ಟು ನಾವು 42 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 40 ಮಾಡಿಸ್ಕೊಡ್ತೀನಿ. ಇದು ಕೂಡ 40 ಮಾಡಿಸ್ಕೊಡ್ತೀರಾ? ಬಟ್ ಈ ಗಾಡಿನಲ್ಲಿ ಸ್ವಲ್ಪ ಸರ್ವಿಸ್ ಆಗಿಲ್ವಾ ಇನ್ನೂ? ಅದು ಸೀಟ್ ಚೇಂಜ್ ಮಾಡಿಸ್ಬೇಕು, ಮಿರರ್ ಬರುತ್ತೆ, ಎಲ್ಲ ಸರ್ವಿಸ್ ಆಗಿ ಮಾಡ್ತಾರೆ. ದಿಢೀರಂತ ಎಂಟ್ರಿ ಕೊಟ್ಟಿರೋದು ಇವತ್ತು, ನಾನು ಬರ್ತೀನಿ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಹೌದು, ಕ್ಲೀನ್ ಮಾಡಿಸಿಲ್ಲ. ಅದು ಮಾಡಿಸ್ಕೊಡ್ತಾರೆ ನಾನು ಸರ್. ಮಾಡಿಸ್ಕೊಡ್ತೀರಾ? ಎಲ್ಲ ಸೀಟ್ ಕವರ್ ಕಂಪ್ಲೀಟ್ ಚೇಂಜ್ ಮಾಡಿಸ್ತೀರಾ? ಸರಿ, ಮಾಡಿಸ್ಕೊಡ. ಈಗ ಇದಕ್ಕೆ ಏನು ಕೊಟ್ ಮಾಡ್ತಾ ಇದ್ದೀರಾ? 42 ಆಗುತ್ತೆ ನಿಮಗೆ ಪ್ರೈಸು. ಒಂದು 40 ಮಾಡಿಸ್ಕೊಡೋಣ. 40 ಮಾಡಿಸ್ಕೊಡ್ತೀರಾ? ಸೊ ನೆಕ್ಸ್ಟು ತುಂಬ ಜನರು ಫೇವ್ರೆಟ್ ಗಾಡಿ ಡಿಯೋ ಇದೆ. ಯಾವ ಮಾಡೆಲ್ ಸರ್ ಇದು? 2018 ಮಾಡೆಲ್ ಸರ್. ಇದು ಕೂಡ ಸಿಂಗಲ್ ಹ್ಯಾಂಡ್ ಯೂಸ್ಡು. ಗಾಡಿ ಬಂದ್ಬಿಟ್ಟು ಎಲ್ಲ ಸರ್ವಿಸ್ ಆಗಿ ನಿಲ್ಸಿರೋದು. ಓಕೆ, ಆಮೇಲೆ ಇದು ಬಂದ್ಬಿಟ್ಟು ನಾವು ಕೊಟ್ ಅದೊಂದು 58 ಮಾಡಿಸ್ತಾ ಇದ್ದೀನಿ. ನಿಮ್ಮ ಕಸ್ಟಮರ್ಸ್ಗೆ 55 ಕೊಡೋಣ ಸರ್. 55 ಕೊಡಿಸ್ತೀರಾ? ಹೌದು. ಗಾಡಿ ಎಷ್ಟು ಚೆನ್ನಾಗಿದೆ ಇದು. 17,056 ಕಿಲೋಮೀಟ್ರ್ ಓಡಿದೆ. ಗಾಡಿ ಕಂಡೀಷನ್ ಎಲ್ಲ ಏನು ಹೇಳ್ತೀರಾ ಸರ್? ಸರ್ ಕಂಡೀಷನ್ ನೀವು ನಾನೇನು ಹೇಳ್ತಾ ಇದ್ದೀನಿ, 10,000 ಗಾಡಿ ಇಸ್ಕೊಳ್ಳಿ, 1 ಲಕ್ಷ ಗಾಡಿ ಇಸ್ಕೊಳ್ಳಿ. ಕಂಡೀಷನ್ ನಾವು ಮಾಡಿಸ್ಕೊಡೋದು. ಕಂಡೀಷನ್ ಅಂದರೆ ಕಂಡೀಷನ್ ಕಂಡೀಷನ್ ಇರುತ್ತೆ ಆ್ಯಂಡ್ ಪ್ಲಸ್ ನಮ್ಮ ಕಡೆಯಿಂದ ನೀವು 10,000 ಗಾಡಿ ಇಸ್ಕೊಂಡ್ರೆ ಕೂಡ ಆ ತಿಂಗಳು ವಾರಂಟಿ ಇಂಜಿನ್ ಗೇರ್ ಬಾಕ್ಸ್ದು. 1 ಲಕ್ಷ ಗಾಡಿ ಇಸ್ಕೊಳ್ಳಿ, 6 ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕಂಪಲ್ಸರಿ ಬರತ್ತೆ ಬರತ್ತೆ. ಕಂಡೀಷನ್ ಬಗ್ಗೆ ಬಿಟ್ಟಾಗಿ ಕಂಡೀಷನ್ ಫೈನಲ್ ಧಮಾಕಿ ಧಮಾಕಿ ರೇಟ್ ಹೇಳ್ಬಿಟ್ಟು 55 ಮಾಡ್ಕೊಡೋಣ ಸರ್. 55 ಮಾಡ್ಕೊಡ್ತೀರಾ? ನೆಕ್ಸ್ಟು ನಮ್ಮ ಮುಂದೆ ಮತ್ತೊಂದು ಡಿಯೋ ಇದೆ. ಇದ್ಯಾವ ಮಾಡೆಲ್? ಅದು ಕೂಡ ಸೇಮ್ ಸರ್, 2018 ಸಿಂಗಲ್ ಹ್ಯಾಂಡ್ ಯೂಸ್ಡು, ಫುಲ್ ಸರ್ವಿಸ್ ಆಗಿದೆ. ಓಕೆ, ಆ್ಯಂಡ್ ಯಂಗರ್ಸ್ಗೆ ಇವಾಗ ಬರ್ತಾ ಇರೋದು ಜನ್ರೇಷನ್ಗೆ ಡಿಯೋ ಮಾತ್ರ ತುಂಬ ಇದು ಆಗುತ್ತೆ ಲೈಕು. ಅದು 22,000 ರನ್ ಆಗಿದೆ. ಓಕೆ, ಅದು ಕೂಡ 58 ಕೊಟ್ ಮಾಡ್ತಾ ಇದ್ದೀನಿ. 55 ಆಗ್ಬೋದು ಸರ್. ಇದು ಅದು ಎರಡು ಒಂದೇ ರೇಟು. ಹೌದು, ವೆರಿ ಕಲರ್ ಡಿಫ್ರೆನ್ಸ್. ಎಲ್ಲೋ ಬೇಕು ಅಂದರೆ ಎಲ್ಲೋ ತಗೊಳ್ಳಿ, ಕೇಸರಿ ಬೇಕು ಅಂದರೆ ಕೇಸರಿ ತಗೊಳ್ಳಿ. ನೆಕ್ಸ್ಟು ಮತ್ತೊಂದು ಡಿಯೋ ಇದೆ. ಇದ್ಯಾವ ಮಾಡೆಲ್ ಸರ್? 2013 ಮಾಡೆಲ್ ಸರ್ ಅದು. 2013 ಸಿಂಗಲ್ ಹ್ಯಾಂಡ್ ಯೂಸ್ಡ್ ಗಾಡಿ ನೋಡಿ ಹೆಂಗೆ ಇದೆ ಔಟ್ಲುಕು. ಒಂದು ಸ್ಕ್ರಾಚ್ ಇಲ್ವಾ, ಟೈರ್ ಎಲ್ಲ ಚೆನ್ನಾಗಿ ಇದೆ, ಎಲ್ಲ ಸರ್ವಿಸ್ ಆಗಿದೆ. ಇದು ಬಂದ್ಬಿಟ್ಟು ನಾವು 35 ಕೊಟ್ ಮಾಡ್ತಾ ಇದ್ದೀನಿ. ಗಾಡಿ ಬಂದ್ಬಿಟ್ಟು 25,000 ರನ್ ಆಗಿದೆ. ಓಕೆ, 132 ನಿಮಗೆ ಕೊಡ್ತೀನಿ ಸರ್. 32 ಕೊಡ್ತೀರಾ? ಬಾರ್ ನಮ್ಮ ಹತ್ರ ಬಾರ್ಗಿನಿಂಗ್ ಇರೋದು ಆ ಕಸ್ಟಮರ್ ಡೈರೆಕ್ಟ್ ಬಂದರೆ ನಿಮ್ಮ ವ್ಯೂವರ್ಸ್ಗೆ ನಿಮ್ಮ ಕಸ್ಟಮರ್ಸ್ಗೇನೆ ಅದು ಡಿಸ್ಕೌಂಟ್ ಅಷ್ಟೆ. ಡಿಸ್ಕೌಂಟು. ಸೊ ಯಾಕಂದರೆ ನಮ್ಮ ವಿಡಿಯೋ ನೋಡಿ ಎಲ್ಲೆಲ್ಲಿಂದ ಬರ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಆದ್ರೂ ಫೈನಲ್ ರೇಟ್ಗಳಂತೂ ನೀವು ಹೇಳಲೇಬೇಕಾಗುತ್ತೆ, ಯಾಕೆಂದರೆ ಯೂಟ್ಯೂಬಲ್ಲಿ. ನೆಕ್ಸ್ಟು ನನ್ನ ಫೇವ್ರೇಟ್ ಗಾಡಿನೇ ಇದೆ ಇಲ್ಲಿ, ಎಂಟಾರ್ಕು, TVS ಎಂಟಾರ್ಕ್. ಇದು 125cc ಗಾಡಿ. ಯಾವ ಮಾಡೆಲ್ ಸರ್? 2018 ಮಾಡಲ್ಲು, ಸಿಂಗಲ್ ಹ್ಯಾಂಡ್ ಯೂಸ್ಡು. ಇದು ಕಸ್ಟಮರ್ ಹತ್ರ ನಾವು ಇಸ್ಕೊಳ್ಳುವಾಗ ಬೇರೆ ಎಷ್ಟು 6,000 ಹೊಡಿದ್ದು. ಇವಾಗ ಬಂದ್ಮೇಲೆ 7,000 ಚೇಂಜ್ ರನ್ ಆಗಿದೆ. ಅದು 7559 ಡಿಜಿಟಲ್ ಮೀಟರ್ ಎಲ್ಲ ಇದು. ಇದು ಬಂದ್ಬಿಟ್ಟು ಶೋರೂಮ್ನಲ್ಲೇ ಸರ್ವಿಸ್ ಆಗಿರೋದು. ಓಕೆ, ಸಿಂಗಲ್ ಹ್ಯಾಂಡ್ ಯೂಸ್ಡ್ ಡಿಜಿಟಲ್ ಮೀಟರ್ ಪ್ಲಸ್ ಮ್ಯಾಗ್ವಿಲ್ ಪ್ಲಸ್ ಡಿಸ್ಕ್ ಬ್ರೇಕ್ ಬರುತ್ತೆ ಇದಕ್ಕೆ ನಿಮಗೆ. ಆ್ಯಂಡ್ ಇದು ನಾವು ಬಂದ್ಬಿಟ್ಟು 62 ಕೊಟ್ ಮಾಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ಗೆ ಒಂದು 60,000 ಮಾಡಿಸ್ಕೊಡ್ತೀನಿ ಸರ್. 60,000 ಅದಕ್ಕಿಂತ ಕಡಿಮೆ ಏನಾದರೂ ಉಂಟಾ? 58 ಮಾಡಿಕೊಡೋಣ ಸರ್. 58 ಮಾಡಿಕೊಡ್ತೀರಾ ಫೈನಲ್ ರೇಟು?
ಓಕೆ, ನೆಕ್ಸ್ಟು ನಮ್ಮ ಮುಂದೆ ಒಂದು ಆ್ಯಕ್ಟಿವಾ ಇದೆ, ರೆಡ್ ಕಲರ್ ಆ್ಯಕ್ಟಿವಾ ಇದೆಯಾ ಮಾಡಲ್ ಸರ್? ಇದು ಬಂದ್ಬಿಟ್ಟು 2016. ಓಕೆ, ಸಿಂಗಲ್ ಹ್ಯಾಂಡ್, ಎಲ್ಲ ಮೋಸ್ಟ್ಲಿ 90% ಸಿಂಗಲ್ ಹ್ಯಾಂಡೇ ಇರೋದು ನಮ್ಮ ಹತ್ರ. ಆ್ಯಂಡ್ ಇದು ಬಂದ್ಬಿಟ್ಟು 23,000 ಚೇಂಜ್ ಆಗಿದೆ ಗಾಡಿ. ಹೌದು, ಸಿಂಗಲ್ ಹ್ಯಾಂಡ್ ಯೂಸ್. ಇದು ಬಂದ್ಬಿಟ್ಟು ನಾವು 45 ಕೊಟ್ ಮಾಡ್ತಾ ಇದ್ದೀನಿ, ನಿಮ್ಮ ವ್ಯೂವರ್ಸ್ಗೆ 42 ಮಾಡಿಸ್ಕೊಡ್ತೀನಿ. 42 ಈಗ ಲಾಸ್ಟಿಗೆ ಒಂದು 40 ಕೊಡ್ಸಿ ಮಾಡ್ಕೊಡೋಣ ಮಾಡಬೇಕು ಅಂದರೆ. ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಜುಪಿಟರ್ ಇದೆ, ಇದ್ಯಾವ ಮಾಡಲ್ ಸರ್? 2015 ಸಿಂಗಲ್ ಹ್ಯಾಂಡ್ ಯೂಸ್ಡ್ ಗಾಡಿ ಬಂದ್ಬಿಟ್ಟು 15,000 ಹೊಡಿದೆ. ಟೈಯರ್ ಎರಡು ಕೂಡ ಚೆನ್ನಾಗಿದೆ ಗಾಡಿದಲ್ಲಿ. ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹಾಕಿದ್ದೀನಿ ಈ ಗಾಡಿಗೆ ನಾವು, ಸರ್ವಿಸ್ ಎಲ್ಲ ಆಗಿದೆ. ಇದು ಬಂದ್ಬಿಟ್ಟು ನಾವು 42 ಕೊಟ್ ಮಾಡ್ತಾ ಇದ್ದೀನಿ, 40,000 ಫೈನಲ್ ಆಗುತ್ತೆ. 40,000 ಎಲ್ಲ ಫೈನಲ್ ಫೈನಲ್ ಹೊಸ ಬ್ಯಾಟ್ರಿ ಹಾಕಿದ್ದೀನಿ ಗಾಡಿಗೆ, ಎಲ್ಲ ಸರ್ವಿಸ್ ಮಾಡಿಸಿಕ್ಕಿದ್ವಿ. ಓಕೆ, ನೆಕ್ಸ್ಟು ನಮ್ಮ ಮುಂದೆ ಒಂದು ಸ್ಕೂಟಿ ಜಸ್ಟ್ ಇದೆ, 110cc ಗಾಡಿ ಇದು. 2019 ಮಾಡೆಲ್ ಸರ್ ಅದು, ಬರೀ 2,500 ರನ್ ಆಗಿದೆ. 19 ಮಾಡೆಲ್ ಅಂದ್ರೆ ಏನು ಹೇಳಕ್ಕೆ ಇದು ಇಲ್ವಾ ಇದಕ್ಕೆ. ಇದು ಬಂದ್ಬಿಟ್ಟು ನಿಮಗೆ 55 ಇದೆ, ಒಂದು 52 ಮಾಡಿಸ್ಕೊಡ್ತೀವಿ. ಸೊ ತುಂಬ ಜನರು ಮೈಲೇಜ್ ಬಗ್ಗೆ ಪ್ರಶ್ನೆ ಕೇಳ್ತೀರಾ, A to Z ಫಸ್ಟಿಂದ ಲಾಸ್ಟ್ವರೆಗೂ ಮೈಲೇಜ್ ಹೇಳ್ಕೊಂಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಹಾಗೇ ಮೈಲೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕೂಟಿ ಹೇಳಿ ಸರ್, ಸ್ಕೂಟಿ ಜಸ್ಟಿಗೆ ಒಂದು ಫೈನಲ್ ರೇಟ್ 52 ಮಾಡಿಸ್ಕೊಡೋಣ. 52 ಮಾಡಿಸ್ಕೊಡ್ತೀರಾ? ಸೊ ಈಗ ಫೈನಲ್ ರೇಟ್ ಎಲ್ಲ ಹೇಳ್ಬಿಡ್ತೀರಾ? ಜಸ್ಟ್ ಯಾಕೆ ಅಂದರೆ ಈಗ ಜಸ್ಟ್ ಕತೆ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಈಗ ಬೌನ್ಸಲ್ಲೆಲ್ಲ ಸಿಗ್ತಾ ಇದೆ. ಈಗ ಜಸ್ಟ್ ಇದೇ ಕಲರ್ ಬೇಕು, ಒಳ್ಳೆ ಕಂಡೀಷನ್ ಬೇಕು ಅಂದರೆ ನೀವು ಒಂದು ಸ್ವಲ್ಪ ರೇಟ್ ಎಲ್ಲ ಕೊಡೋ, 50,000 ಮಾಡ್ಕೊಡೋಣ. 50,000 ಎಲ್ಲ ಮಾಡಿಸ್ಕೊಟ್ಬಿಡ್ತೀರಾ? ಹೊಸ ಗಾಡಿ ನಿಮಗೆ ಅದು 78 ಇದೆ ಸರ್. ಇವಾಗ ಶೋರೂಮ್ನಲ್ಲಿ ಕೂಡ ಅದು ಸ್ಟಾಕ್ ಇಲ್ವಾ ಮೋಸ್ಟ್ಲಿ. ಓಕೆ, 50,000 ಮಾಡಿಸ್ಕೊಡ್ತೀನಿ ಅದು. ಓಕೆ, ನೆಕ್ಸ್ಟು ನಮ್ಮ ಮುಂದೆ ಮತ್ತೊಂದು ಜುಪಿಟರ್ ಕ್ಲಾಸಿಕ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬರೀ 20 ಹಳೆ ಗಾಡಿ. ಗಾಡಿ ಬಂದ್ಬಿಟ್ಟು 90 kilometers ಚೆನ್ನಾಗಿದೆ. ಸಿಂಗಲ್ ಹ್ಯಾಂಡ್ ಯೂಸ್ಡ್, ಇನ್ಶೂರೆನ್ಸ್ 5 years ಇನ್ಶೂರೆನ್ಸ್, ಬರಿ 20 days ಬೈಕು. 20 days ಓಲ್ಡ್ ಗಾಡಿ ಇದು, 90 kilometers ರನ್ ಆಗಿದೆ. ಎಕ್ಸಾಕ್ಟ್ಲಿ 90 kilometers ಕ್ಲಾಸಿಕ್ ಇದು. ಸೊ ಶೋರೂಮ್ ರೇಟ್ ಏನಿದೆ? ಶೋರೂಮ್ ಬಂದ್ಬಿಟ್ಟು ನಿಮಗೆ 98 ಚೇಂಜ್ ಇದೆ ಸರ್. 98 ಚೇಂಜ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮಗೆ ಸಪರೇಟ್ ಆಗುತ್ತೆ. ಇದು ಬಂದ್ಬಿಟ್ಟು ನಾವು 87 ಕೋಟ್ ಮಾಡ್ತಾ ಇದ್ದೀವಿ. 87 ಕೋಟ್ ಮಾಡ್ತಾ ಇದ್ದೀವಿ. 20 days ಹಳೆ ಗಾಡಿ, 20 ದಿನದ ಹಳೆ ಗಾಡಿ. ಯಾರಾದರೂ ಜುಪಿಟರ್ ನೋಡ್ತಾ ಇದ್ದೀರಾ, ಕ್ಲಾಸಿಕ್ಕು ಎಸ್ಪೆಷಲಿ ಹೊಸ ಗಾಡಿ ನೋಡ್ತಾ ಇದ್ದೀರಾ ಅಂದರೆ ಹೋಗ್ಬೋದು. ಏನಾದರೂ ನನಗೆ ಆಪ್ಷನ್ ಬೇಕು ಅಂದರೆ ಒಂದು 84 ಮಾಡಿಸ್ಕೊಡ್ತೀನಿ. 84 ಫೈನಲ್ ಮಾಡಿಸ್ಕೊಡ್ತೀರಾ ನೀವು? ಫ್ರೆಂಡ್ಸ್, ನೆಕ್ಸ್ಟು ನಮ್ಮ ಮುಂದೆ ಒಂದು ಆಕ್ಸಿಸ್ 125 ಇದೆ, ಸುಸ್ಕಿ ಆಕ್ಸಿಸ್ 125. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2018 ಮಾಡಲ್ಲು. ಇದು ಡ್ರಮ್ ಬ್ರೇಕು, ಅದಕ್ಕೆ ನಿಮಗೆ ಡಿಸ್ ಬ್ರೇಕ್ ಬರಲ್ವಾ. ಗಾಡಿ ಬಂದ್ಬಿಟ್ಟು 15,000 ರನ್ ಆಗಿದೆ. ಸಿಂಗಲ್ ಹ್ಯಾಂಡ್ ಯೂಸ್ಡ್ ಆ್ಯಂಡ್ ಎಲ್ಲ ಸರ್ವಿಸ್ ಆಗಿದೆ ಮೋಸ್ಟ್ಲಿ. ಆ್ಯಂಡ್ ಇದು ನಾವು ಕೊಟ್ ಮಾಡ್ತಾ ಇರೋದು 55 ಆಗುತ್ತೆ. ಈಗ ಒಂದು ರೇಟ್ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಸೊ ನಿಮ್ಮ ವ್ಯೂವರ್ಸ್ಗೆ 58 ಪ್ರೈಸ್ ಅದು. ನಿಮ್ಮ ವ್ಯೂವರ್ಸ್ಗೆ ಫಸ್ಟೇ 55 ಹೇಳ್ಬಿಟ್ಟಿದ್ದೀನಿ. 55 ಹೇಳಿದ್ದೀರಾ? ಹೊಸ ಗಾಡಿ ಬಂದ್ಬಿಟ್ಟು ನಿಮಗೆ ಅರೌಂಡ್ 98 ಚೇಂಜ್ ಇದೆ. ಒಂದು ರೇಟ್ ಹೇಳಿ ಬೈ, ಹಬ್ಬ ಯಾರಾದರೂ ಗಾಡಿ ತೊಗೊಂಡೋಗ್ತಾರೆ. ಅದಕ್ಕೆ ನಾನು ಹೊಸ ಆಲ್ಮೋಸ್ಟ್ ಏನು ಗೊತ್ತಾ, ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಬಂದು ಅಂದರೆ, ಸೆಂಚುರಿನಲ್ಲಿ ನೋಡಿ ಹೆಂಗೆ ಅಂದರೆ ಜಾಸ್ತಿ ಹಳೆ ಗಾಡಿಗಳು ಇರೋಲ್ಲ ಇಲ್ಲಿ. ಯಾವಾಗ್ಲೂ ಒಂದು ಮಾಡೆಲ್ಗಳು, ಈಗ ಏನಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಒಂದು ಒಳ್ಳೆ ರೇಂಜಲ್ಲಿ ಗಾಡಿ ತೊಗೊಳ್ತೀರಾ ಅಂದರೆ ಸೆಂಚುರಿ ಇಸ್ ದ ಬೆಸ್ಟ್ ಆಪ್ಷನ್. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಒಂದು ಫೈನಲ್ ರೇಟ್ ಹೇಳಿ, 152 ಮಾಡಿಸ್ಕೊಡ್ತೀನಿ. 52 ಎಲ್ಲ ಮಾಡಿಸ್ಕೊಡ್ತೀರಾ? ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು 220F ಇದೆ. ಯಾವ ಮಾಡೆಲ್ ಸರ್? 2014 ಮಾಡೆಲ್ಲು, ಸಿಂಗಲ್ ಹ್ಯಾಂಡ್ ಯೂಸ್ಡ್. ಓಕೆ, ಗಾಡಿ ಫುಲ್ ಸರ್ವಿಸ್ ಆಗಿದೆ. ಗಾಡಿ ಇಂಜಿನ್ ನೋಡ್ಕೊಳ್ಳಿ, ನಿಮ್ಮ ಮುಂದ್ಗಡೆನೆ ಇದೆ. ಟೈಯರ್ಗಳು ಕೂಡ ಎಲ್ಲ ಹೊಸದು ಇದೆ. 20,000 ರನ್ ಆಗಿದೆ ಗಾಡಿ. ಓಕೆ, ಇದು ಬಂದ್ಬಿಟ್ಟು ನಾವು 55 ಕೊಟ್ ಮಾಡ್ತಾ ಇದ್ದೀನಿ. ಒಂದು 52 ಮಾಡಿಸ್ಕೊಡ್ತೀನಿ. 52 ಎಲ್ಲ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಆ್ಯಂಡ್ ನಿಮಗೆ ದಸರಾ ಹಬ್ಬ ಆಫರ್ ಕೂಡ ಹೇಳಿದ್ದೀನಿ ಫಸ್ಟೇ. ಯಾವ ಗಾಡಿ ಕೂಡ ಇಸ್ಕೊಳ್ಳಿ, ನಿಮಗೆ ಎಲ್ಲ ಇನ್ಶೂರೆನ್ಸ್ ಫ್ರೀ. ಎಲ್ಲ ಇನ್ಶೂರೆನ್ಸ್ ಫ್ರೀ. ನೆಕ್ಸ್ಟ್ ಫ್ರೀ ಬರಲ್ವಾ, ಇದು ಮಾಡಿದ್ರೆ ಮಾಡಿಸ್ಕೊಡೋಣ. ಅದೇ ನೀವು ಮಾಡಿಸ್ಕೊಡ್ತಿದ್ರ ನಿಮ್ಮ ಕೌಸ್ ಮಾಡಿ. ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಪಲ್ಸರ್ NS 200 ಇದೆ. ಯಾವ ಮಾಡೆಲ್ ಸರ್ ಇದು? 2012 ಮಾಡಲ್ಲು, ಸಿಂಗಲ್ ಹ್ಯಾಂಡ್ ಯೂಸು. ಗಾಡಿ 30,000 ಚೇಂಜ್ ರನ್ ಆಗಿದೆ. ಟೈಯರ್ ಎರಡು ಕೂಡ ಚೆನ್ನಾಗೇ ಇದೆ. ಅದು ಬಂದ್ಬಿಟ್ಟು ನಿಮಗೆ 48 ಹೇಳ್ತಾ ಇದ್ದೀನಿ. 45 ಮಾಡಿಸ್ಕೊಡ್ತೀನಿ. 45 ಮಾಡಿಸ್ಕೊಡ್ತೀರಾ? ಹೌದು. ಇವಾಗ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಏನಾದರೂ ಕೊಡ್ತೀರಾ ಪಲ್ಸರಲ್ಲಿ? ಸರ್ NS ನಿಮಗೆ ಅದು ಡಿಮ್ಯಾಂಡ್ ಗಾಡಿ, ಅಡ್ನಲ್ಲಿ ಜಾಸ್ತಿ ನಿಮಗೆ ಬಾರ್ಗಿನ್ ಸಿಗಲ್ಲ. ತಿರ್ಗಾ ಮಾಡಿಬಿಟ್ಟಿದ್ದೀನಿ ನಿಮಗೆ 3,000. ಒಂದು 45 ಮಾಡಿಸ್ಕೊಡ್ತೀನಿ. 45 ಮಾಡಿಸ್ಕೊಡ್ತೀರಾ? ನೆಕ್ಸ್ಟು ನಮ್ಮ ಮುಂದೆ ಒಂದು ಡಿಯೋ ಇದೆ, ಹೊಂಡಾ ಡಿಯೋ. 2019 ಮಾಡೆಲ್ ಅದು. ಗಾಡಿ ಬಂದ್ಬಿಟ್ಟು ಎಷ್ಟು
9,000 ಹೊಡಿದೆ. ಸಿಂಗಲ್ ಹ್ಯಾಂಡ್ ಯೂಸ್ಡ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿದಲ್ಲಿ 24 ವರ್ಗು ಆ್ಯಂಡ್ ಎಲ್ಲ ಸರ್ವಿಸ್ ಆಗಿದೆ. ಅದು ಬಂದುಬಿಟ್ಟು ನಿಮಗೆ 65 ಕೋಟ್ ಮಾಡ್ತಾ ಇದ್ದೀನಿ, ಒಂದು 62 ವರ್ಗು ಮಾಡಿಸ್ಕೊಡ್ತೀನಿ. 62 ವರ್ಗು ಮಾಡಿಸ್ಕೊಡ್ತೀನಿ. 2099 ಅದು DX, ಅದು ನಾರ್ಮಲ್ ಮೀಟರ್ ಬರುತ್ತೆ, ಅದರಲ್ಲಿ ಇದು DX ಇದು. ಬಂದಿದೆ, ಎರಡು ವೇರಿಯಂಟ್ ಇದೆ, ನಾರ್ಮಲ್ ಮೀಟರ್ ಬಂದಿದೆ. ಹೌದು. ಈಗ ಗಾಡಿ ಎಷ್ಟು ಚೆನ್ನಾಗಿದೆ ಅದು? 9,000 ಚೇಂಜ್ ರೀ, 9,000 ಚೇಂಜ್ ಓಡಿದೆ. ಒಂದು ಫೈನಲ್ ಪ್ರೈಸ್ ಧಮಾಕಿ ಧಮಾಕಿ ಫೈನಲ್ ಗಾಡಿ ಒಂದು ರೇಟ್ ಹೇಳಿ ಸರ್. 60,000 ಕೊಡ್ತೀರಾ? ಸೊ ಈಗ ನಾವು ಸೀದಾ ಮೈಲೇಜ್ ನ ಕಂಟಿನ್ಯೂ ಮಾಡೋಣ. ಡಿಯೋ 140 ವರ್ಗು ಬರ್ಬೋದು ಸರ್. 40 ಲಿಮಿಟ್ಸ್ ಹೈವೇ ನಲ್ಲಿ ಹೋಗ ಇನ್ನ ಸ್ವಲ್ಪ ಏನಾದ್ರೂ ಬರ್ಬೋದು ಜಾಸ್ತಿ. ಸೊ ನೆಕ್ಸ್ಟ್ ಪಲ್ಸರ್ 220F 35-40, NS 200 35. ಸೊ ಆಕ್ಸಿಸ್ 125 40, ಜುಪಿಟರ್ ಕ್ಲಾಸಿಕ್ 45 ಬರುತ್ತೆ, ಕ್ಲಾಸಿಕ್ ಅದು. ಜೆಸ್ಟೋ 45. ನೆಕ್ಸ್ಟ್ TVS 48 ವರ್ಗು ಬರ್ಬೋದು ಸರ್. 48 ವರ್ಗು ಬರ್ಬೋದು. ನೆಕ್ಸ್ಟ್ TVS ಎಂಟಾರ್ಕ್. TVS ಎಂಟಾರ್ಕ್ ಬಂದ್ಬಿಟ್ಟು 40 ಸರ್. 40 ಬರುತ್ತೆ. ಆಕ್ಟಿವಾ 45. ಡಿಯೋ ಆಲ್ಮೋಸ್ಟ್ ಇಲ್ಲೇ ಮೂರು ಗಾಡಿ ಇದೆ. ಡಿಯೋ ಮೈಲೇಜ್ ಹೇಳ್ಬಿಡಿ ಸರ್. 40. 40 ಬರುತ್ತೆ. ಮತ್ತೆ ಜುಪಿಟರ್? ಜುಪಿಟರ್ ಬಂದ್ಬಿಟ್ಟು ನಿಮಗೆ 40. ಹೋಂಡಾ ಆಕ್ಟಿವಾ 125 ಸರ್. ಅದು 35 ಬರುತ್ತೆ. ಅದು ಮಾತ್ರ ಪಿಕಪ್ ಸಖತ್ ಸಿಗುತ್ತೆ ಆ ಗಾಡಿ. ಅಲ್ಟಿಮೇಟ್ ಅಂತೀರಾ? ನೆಕ್ಸ್ಟು ಹೋಂಡಾ ಆಕ್ಟಿವಾ 110cc 40 ಬರುತ್ತೆ. ನೆಕ್ಸ್ಟ್ 180 ಪಲ್ಸರ್ 35 ವರ್ಗು ಬರ್ಬೋದು. ಸೊ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 500 ಅದು 25 ಬಂದ್ರೆ ಜಾಸ್ತಿ ಸರ್. ಅದು ನೆಕ್ಸ್ಟ್ ಸಿವಿ ಸೈನ್ 60. ನೆಕ್ಸ್ಟ್ ಪಲ್ಸರ್ 150 40 ಬರ್ಬೋದು ಸರ್. KTM RC 22-25. ಫ್ರೆಂಡ್, ಸೆಂಚುರಿ ಮೋಟರ್ಸ್ನಲ್ಲಿ ಇವತ್ತು ನಾವು ತೋರಿಸಿದ ಗಾಡಿಗಳು ಅಷ್ಟೇ ಅಲ್ಲದೆ ಇನ್ನೂ ಕೂಡ ಸಾಕಷ್ಟು ಗಾಡಿಗಳು ಸ್ಟಾಕ್ ಇದೆ. ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಸಾಕಷ್ಟು NS 200 ಇನ್ನೂ ಇದೆ, ಪಲ್ಸರ್ 220 ಕಲೆಕ್ಷನ್ ಇದೆ, ಜಿಕ್ಸರ್ ಇದೆ. ಸೊ ಸಾಕಷ್ಟು ಗಾಡಿಗಳ ಕಲೆಕ್ಷನ್ ಅಂತೂ ಇಲ್ಲಿ ಯಾವಾಗಲೂ ಇರುತ್ತೆ ನೋಡಿ. ಇಲ್ಲೇ ಕಣ್ಮುಂದೆ ಒಂದು ರಾಯಲ್ ಎನ್ಫೀಲ್ಡ್ ಇದೆ. ಸೊ ತುಂಬ ಗಾಡಿಗಳಿದೆ, ನಿಮ್ಗೇನೇ ಎನ್ಕ್ವೈರೀಸ್ ಇತ್ತು ಅಂದ್ರೂ ಇಲ್ಲಿ ಮಾಡ್ಬೋದು ನೀವು ಎನ್ಕ್ವೈರೀಸ್. ಸೊ ಒಂದೇನು ಅಂದರೆ ಕ್ವಾಲಿಟಿ ಗಾಡಿಗಳು ಇಲ್ಲಿ ಸಿಗುತ್ತೆ. ನೀವೇನಾದರೂ ಎನ್ಕ್ವೈರೀಸ್ ಮಾಡೋದಿದ್ರೆ ಮಾಡ್ಬೋದು. ಈ ಕಡೆ ಸೈಡು ನೋಡ್ತಾ ಇದ್ದೀರಾ ಹಂಗೇನೆ KTM ಕಲೆಕ್ಷನ್ ಇದೆ. ಈ ಕಡೆ ಇನ್ನೂ 3 ಗಾಡಿಗಳಿದೆ KTM. ಆ್ಯಂಡ್ ಹಳೆ ಗಾಡಿಗಳೇನಾದರೂ ಒಂದು ಸ್ವಲ್ಪ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಬೇಕು ಅಂದರೆ ನೋಡಿ ಇಲ್ಲೂ ಇದೆ. ಸೊ ಯಾವುದೇ ರೀತಿ ಎನ್ಕ್ವೈರೀಸ್ ಬೇಕು ಅಂದ್ರೂ ನೀವು ಇಲ್ಲಿ ಮಾಡ್ಬೋದು. ಸೊ ಇವಾಗ ಆ ಡಾಕ್ಯುಮೆಂಟೇಷನ್ ವಿಚಾರ ಒಂದು ಮಾತಾಡಬೇಕು. ಆಲ್ಮೋಸ್ಟ್ ರೆಗ್ಯುಲರಾಗಿ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ. ಡಾಕ್ಯುಮೆಂಟೇಷನ್ನು, ಟ್ರಾನ್ಸ್ಫರ್ ಚಾರ್ಜಸ್ ಎಲ್ಲ ಎಷ್ಟಾಗುತ್ತೆ? ಟ್ರಾನ್ಸ್ಫರ್ ಚಾರ್ಜಸ್ ನಾವೇ ಮಾಡಿಸ್ಕೊಡ್ತೀನಿ. ಇವಾಗ ಕಸ್ಟಮರ್ ಎಲ್ಲಾದ್ರು ಬನ್ನಿ, ಮೀನ್ ಟು ಸೇ ಔಟ್ ಆಫ್ ಸ್ಟೇಷನಿಂದ ಬಂದರೆ ಕೂಡ ನಾವೇ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಪ್ಲಸ್ ಪಾಯಿಂಟ್ ಏನಂದರೆ ಅವ್ರದ್ದು ಇಲ್ಲಿದ್ದು ಲೋಕಲ್ ಅಡ್ರೆಸ್ ಇರಬೇಕು. ಕರ್ನಾಟಕ ಗಾಡಿ ಇಲ್ಲೇ ಟ್ರಾನ್ಸ್ಫರ್ ಆಗಬೇಕು. ಹೌದು. ಅದಕ್ಕೆ ಇಲ್ಲಿ ಲೋಕಲ್ ಅಡ್ರೆಸ್ ಕೊಡ್ಬಿಟ್ರೆ ನಾವೇ ವಿತಿನ್ 1 ಮಂತ್ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಬಿಟ್ಟಿನಿ. ಆ್ಯಂಡ್ ಟ್ರಾನ್ಸ್ಫರ್ ಚಾರ್ಜಸ್ ಬಂದ್ಬಿಟ್ಟು ನಿಮಗೆ 1,500 ಆಗುತ್ತೆ. 1,500 ಯಾವುದೇ ಗಾಡಿ ಆ ಗಾಡಿ ಕೂಡ ಇಸ್ಕೊಳ್ಳಿ, 1,500 ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಮಾತು ಏನು ಹೇಳೋದು, ಅದು ಆಫೀಸ್ ಕಮಿಷನ್, ಇದು ಕಮಿಷನ್, ಗಾಡಿ ಇಟ್ಸ್ ಕಮಿಷನ್, ಆ ಥರ ನಮ್ದು ಅಥವಾ ಏನು ವ್ಯಾಪಾರ ಆಗಿಲ್ಲ. ಎಲ್ಲ ನಮ್ಮ ಸ್ವಂತ ಗಾಡಿ, ಗಾಡಿ ಸೇಲ್ ಮಾಡ್ತೀನಿ. 1,500 ಆರ್ ಟಿ ಓ ಚಾರ್ಜಸ್ ಅಷ್ಟೇ. ಆ ಬಿಟ್ರೆ ಆಫೀಸ್ ಕಮಿಷನ್, ಇವಾಗ ನಾ ಫಸ್ಟ್ ಸರ್ವಿಸ್ ಫ್ರೀ ಹೇಳಿದ್ದೀನಿ ಇವಾಗ, ಅದು ಚಾರ್ಜಸ್ ನಿಮಗೆ ಏನು ಬರಲ್ಲ. ಬರೀ ಗಾಡಿ ಪ್ರೈಸ್, ಆರ್ ಟಿ ಓ ಚಾರ್ಜಸ್ ಅಷ್ಟೇ. ಗಾಡಿ ಪ್ರೈಸಸ್ ಆಲ್ಸೋ ಪ್ರತಿ ಗಾಡಿಗೂ ಇನ್ಶೂರೆನ್ಸ್ ಕೊಡ್ತೀನಿ, ಇನ್ಶೂರೆನ್ಸ್ ಫ್ರೀ. ನೆಕ್ಸ್ಟ್ ವಿಡಿಯೋದಿಂದ ಏನಾದರೂ ಒಂದೊಂದು ಹೆಲ್ಮೆಟ್ ಏನಾದರೂ ಫ್ರೀ ಕೊಡೋದು ಏನಾದ್ರೂ ಸ್ಕೀಮ್ ಇಟ್ಟಿದೆ ಯೂಟ್ಯೂಬಿಂದ. ನಾವು ಇಷ್ಟೆಲ್ಲ ಮಾಡ್ಕೊಡ್ತೀವಿ, ಟ್ರೈ ಮಾಡೋಣ. ನಾವೇನಾದರೂ ನಿಮ್ಮ ಹತ್ರ ಮಾಡ್ಬೋದು, ವ್ಯೂವರ್ಸ್ಗೋಸ್ಕರ ಮಾಡ್ಕೊಡಿ, ಮಾಡೋಣ. ಸೊ ನೆಕ್ಸ್ಟು ಗಾಡಿ ಕ್ವಾಲಿಟಿಗಳ ಬಗ್ಗೆ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಸೆಂಚುರಿ ವಿಡಿಯೋಸ್ ನೋಡಿದರೆ. ಆ್ಯಂಡ್ ಆಲ್ರೆ ಆಲ್ಮೋಸ್ಟ್ ನನಗೆ ಸುಮಾರು 4 ಜನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿದ್ದಾರೆ, ಆಯಿತಾ. ನಾನು 15 ಡೇಸ್ ಆದಮೇಲೆ ಅವ್ರ ಹತ್ರ ಕೇಳಿದ್ದೀನಿ, ಫೋಟೋ ಕಳಿಸಿದ್ರು ಗಾಡಿ ತೊಗೊಂಡ್ಮೇಲೆ. ಒಂದು KTM 200 ಒಂದು ಫೋಟೋ ಬಂದಿತ್ತು. ಸೊ ನನಗೆ ಆ 4 ಜನ ಸ್ಯಾಟಿಸ್ಫೈಡ್ ಅಂತಲೇ ಹೇಳಿದ್ದಾರೆ. ಸೊ ನೀವು ಏನಾದರೂ ಗಾಡಿ ತೊಗೊಂಡ್ರೆ ಫೋಟೋ ಕಳಿಸ್ಬಿಟ್ಟು ಒಂದು 15 ದಿನ ಆದಮೇಲೆ ನನಗೆ ಗಾಡಿ ಕಂಡೀಷನ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಿ. ಇದರಿಂದ ನನಗೂ ಎಲ್ಲೆಲ್ಲಿ ಕ್ವಾಲಿಟಿ ಸಿಗ್ತಾ ಇದೆ, ಏನೇನು ಆಗ್ತಾ ಇದೆ ಕತೆ ಅನ್ನೋದು ನನಗೂ ಒಂದು ಪಿಕ್ಚರ್ ಬರುತ್ತೆ ಮೈಂಡ್ಗೆ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಿತ್ತು ಅಂದರೆ ಸೆಂಚುರಿ ಮೋಟಾರ್ಸ್ದು ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ವಿಚಾರಿಸಿ. ಬೆಂಗಳೂರಿನಲ್ಲಿದ್ದರೆ ಡೈರೆಕ್ಟಾಗಿ ಬಂದು ವಿಚಾರಿಸಿ ನೀವು ಗಾಡಿನ ಪರ್ಚೇಸ್ ಮಾಡ್ಬೋದು. ಐ ಥಿಂಕ್ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ತುಂಬ ಲೋ ಬಜೆಟ್ ಗಾಡಿಗಳ ವಿಡಿಯೋನ ನನ್ನ ಕೈಯಲ್ಲಿ ಆಲ್ಮೋಸ್ಟು ಮಾಡೋದಕ್ಕೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಯಾಕೆಂದರೆ ತುಂಬ ಜನ ಯಾವಾಗ್ಲೂ ಬಂದು ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಿರ್ತಾರೆ. ಕಮೆಂಟ್ ಹಾಕೋರ ಬಗ್ಗೆ ಅಷ್ಟಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ನಮ್ಮ ಕೆಲಸ ಏನಿದೆ ಅದು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಕಮೆಂಟ್ ಅಂತೂ ಚೆಕ್ ಮಾಡ್ತಾ ಇರ್ತೀವಿ, ಬಟ್ ಅದೇನೇ ನಾನು ಹೇಳ್ತೀನಲ್ಲ, ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು ಯಾವಾಗಲೂ ಇದೇ ಇರ್ತಾರೆ, ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ದೇರ್ ಇಸ್ ಅದು ಬಿಟ್ಬಿಡಿ, ಅದು ಅದ್ರ ಬಗ್ಗೆ ಯಾಕೆ ಮಾತಾಡೋದು.
ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.